ನಮಸ್ಕಾರ ಆತ್ಮೇರೆ ನಾನು ನಿಮ್ಮ ಅನಂತ್ಜಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯದಂತ ಸ್ವಾಗತ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಸ್ನಾನ ಮಾಡುವ ವಿಧಾನ ಹಾಗೆ ಯಾವ ವಿಧಾನದಲ್ಲಿ ಸ್ನಾನ ಮಾಡಿದರೆ ಸ್ನಾನವೇ ನಮಗೆ ಔಷಧಿ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಶಿಬಿರದಲ್ಲಿ ಇದನ್ನು ಯಾವಾಗಲೂ ಹೇಳ್ತಾ ಇರ್ತೀವಿ ನಿಮಗೂ ಕೂಡ ಇದನ್ನು ತಿಳಿಸ್ತಾ ಇದ್ದೀನಿ ಇವತ್ತಿಂದನೇ ಸಾಧ್ಯವಾದರೆ ಇಂದಿನಿಂದನೇ ಈ ರೀತಿ ನೀವು ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡ್ತಾ ಹೋಗಿ ಸ್ನಾನ ಯಾರು ಮಾಡೋದಿಲ್ಲ ಹೊರಗಡೆ ಹೋದಾಗ ಧೂಳಾಗುತ್ತೆ ಸ್ನಾನ ಮಾಡ್ತೀವಿ ಶಕೆ ಆಗುತ್ತೆ ಸ್ನಾನ ಮಾಡ್ತೀವಿ ಅಥವಾ ಫ್ರೆಶ್ನೆಸ್ ಬರಲಿ ಅಂತ ಸ್ನಾನ ಮಾಡ್ತೀವಿ ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ತೀರ್ಥ ಸ್ನಾನ ಅಂತ ಮಾಡ್ತೀವಿ ಹೀಗೆ ಹುಟ್ಟಿದಾಗಿಂದ ಸಾಯೋವರೆಗೂ ಅಂತೂ ಸ್ನಾನ ಮಾಡ್ತಾನೇ ಇರ್ತೀವಿ ಸ್ನಾನ ಮಾಡಿದ್ದು ಹೌದು ಆದರೆ ಸ್ನಾನವೇ ನಮಗೆ ಔಷಧಿ ಆಗಬೇಕು ಅಂದರೆ ಹೇಗೆ ಸ್ನಾನ ಮಾಡಬೇಕು ಅಂತ ಕೇಳಿದಾಗ ಆಶ್ಚರ್ಯಪಡ್ತಾರೆ ಸರ್ ಸ್ನಾನ ಮಾಡೋ ರೀತಿನೂ ಔಷಧಿಯಾಗಿ ನಾವು ಮಾರ್ಪಡಿಸ್ಕೊಬೋದಾ ಹೇಗೆ ಸಾಧ್ಯ ಆಗುತ್ತೆ ಅದು ಯಾವ ರೀತಿ ಸ್ನಾನ ಮಾಡಬೇಕು ಹೀಗೆಲ್ಲ ಕೇಳ್ತಾ ಇರ್ತಾರೆ ಹೌದು ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ವಿಚಾರಗಳ ಬಗ್ಗೆ ಗಮನ ಕೊಡೋಣ ಹಾಗೆ ಅದನ್ನು ಅರ್ಥ ಮಾಡಿಕೊಂಡು ಜೀವನ ಪರ್ಯಂತ ಈ ವಿಧಾನದಲ್ಲಿ ಸ್ನಾನ ಮಾಡೋದನ್ನು ನಾವೆಲ್ಲರೂ ಅಭ್ಯಾಸ ಮಾಡೋಣ ಆದ್ಮೇಲೆ ಮೊದಲಿಗೆ ಬಾತ್ರೂಮಿಗೆ ಹೋಗೋದಕ್ಕೂ ಮುಂಚೆ ನೀರು ಕುಡಿದು ಹೋಗಬೇಕು ಸ್ನಾನಕ್ಕೆ ಸಾಮಾನ್ಯವಾಗಿ ನೀವು ಗೂಗಲ್ ಮಾಡಿ ನೋಡಿ ಬಾತ್ರೂಮಿಗೆ ಹೋದಾಗ ಹಾರ್ಟ್ ಅಟ್ಯಾಕ್ ಆದಂಥ ಸಂಖ್ಯೆ ಜಾಸ್ತಿ ಇರುತ್ತೆ ಕಾರಣ ಏನು ಅಂದರೆ ಒಳಗೆ ಹೋಗ್ತಾರೆ ದಿಢೀರಂತ ತಲೆ ಮೇಲೆ ತಣ್ಣೀರೋ ಬಿಸಿನೀರೋ ಏನೋ ಸುರ್ಕೊಂಡ್ಬಿಡ್ತಾರೆ ತಕ್ಷಣ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಒಳಗಾಗ್ತೀವಿ ಹಾಗಾಗಿ ಈ ರೀತಿ ಆಗಬಾರ್ದು ಅಂದರೆ ಮೊದಲು ಯಾವಾಗಲೂ ಒಂದು ಕಪ್ ನೀರು ಕುಡಿದು ಸ್ನಾನಕ್ಕೆ ಹೋಗಬೇಕು ಪಾಯಿಂಟ್ ನಂಬರ್ ಒನ್ ಎರಡನೇದು ಬಾತ್ರೂಮಿಗೆ ಹೋದಾಗ ಪಾದಕ್ಕೆ ನೀರು ಹಾಕ್ಕೋಬೇಕು ಫಸ್ಟು ಅಂದರೆ ಕಾಲಿಗೆ ನೀರು ತಾಗ್ದಾಗ ಆ ನೀರು ಬಿಸಿ ಇದೆಯಾ ತಂಪಿದೆಯಾ ಅಥವಾ ಬೆಚ್ಚಗಿದೆಯಾ ಅಂತಕ್ಕಂಥ ಸೂಚನೆ ನೇರವಾಗಿ ನಮ್ಮ ಮೆದುಳಿಗೆ ಸರಬರಾಜು ಆಗುತ್ತೆ ಆ ಸೂಚನೆ ನೇರವಾಗಿ ನಮ್ಮ ಮೆದುಳಿಗೆ ಹೋಗುತ್ತೆ ಎಲ್ಲ ಜೀವಕೋಶಗಳಿಗೆ ಆ ಸೂಚನೆ ಸಿಗೋದೆ ಮೆದುಳು ಮುಖಾಂತರ ಹಾಗಾಗಿ ಬಾತ್ರೂಮಿಗೆ ಹೋಗ್ತಿದ್ದಂಗೆ ಮೈ ಮೇಲೆ ನೀರು ಹಾಕೋಬಾರ್ದು ಮೊದಲು ಪಾದದ ಮೇಲೆ ನೀರು ಹಾಕ್ಕೋಬೇಕು ಹಾಗೆ ನೀರನ್ನು ತೊಗೊಳ್ತೀವಿ ಎರಡನೇದಾಗಿ ನಾವು ಎಡಗಡೆ ಭುಜದ ಮೇಲೆ ಹಾಕ್ಕೊಳ್ತೀವಿ ಮೂರನೇದಾಗಿ ಬಲಗಡೆ ಭುಜದ ಮೇಲೆ ಹಾಕ್ಕೊಳ್ತೀವಿ ನಾಲ್ಕನೇದಾಗಿ ನಾವು ತಲೆ ಮೇಲೆ ನೀರನ್ನು ಹಾಕ್ಕೋಬೇಕು ಅಂದರೆ ಫಸ್ಟ್ ಜಗ್ ನೀರನ್ನು ಪಾದದ ಮೇಲೆ ಹಾಕ್ಕೊಳ್ತೀವಿ ಎರಡನೇ ಜಗ್ ನೀರನ್ನು ಎಡಗಡೆ ಭುಜದ ಮೇಲೆ ಹಾಕ್ಕೊಳ್ತೀವಿ ಮೂರನೇ ಜಗ್ ನೀರನ್ನು ತಗೊಂಡು ಬಲಗಡೆ ಭುಜದ ಮೇಲೆ ಹಾಕ್ಕೊಳ್ತೀವಿ ನಾಲ್ಕನೇ ಜಗ್ ನೀರು ತಲೆ ಮೇಲೆ ಬರುತ್ತೆ ಈ ರೀತಿ ನಾವು ನೀರನ್ನು ಫಸ್ಟ್ ಮೈ ಮೇಲೆ ಹಾಕ್ಕೋಬೇಕು ಯಾಕೆ ಈ ರೀತಿ ಹಾಕ್ಕೋಬೇಕು ಅಂತ ಅನೇಕ ಜನರು ಕೇಳ್ತಾ ಇರ್ತಾರೆ ಬೆಳಿಗ್ಗೆ ವಾತಾವರಣ ಯಾವಾಗಲೂ ತಂಪಾಗಿರುತ್ತೆ ತಂಪಾದಾಗ ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚಾಗ್ತಾ ಇರುತ್ತೆ ಅಂದರೆ ನಮ್ಮ ದೇಹದ ಅರ್ಧ ಭಾಗ ಉಷ್ಣ ದೇಹದ ಎಡಭಾಗ ತಂಪಿರುತ್ತೆ ಹಾಗಾಗಿ ಮೊದಲು ನಾವು ನೀರನ್ನು ಎಡಗಡೆ ಭುಜದ ಮೇಲೆ ಹಾಕ್ಕೊಂಡಾಗ ಈ ಬ್ಯಾಲೆನ್ಸ್ ಆಗುತ್ತೆ ಹೀಟ್ ಆ್ಯಂಡ್ ಕೂಲ್ ಆನಂತರ ಬಲಗಡೆ ಭುಜದ ಮೇಲೆ ಹಾಕ್ಕೋಬೇಕು ಕಡೆದಾಗಿ ನಾವು ತಲೆ ಮೇಲೆ ನೀರನ್ನು ಹಾಕ್ಕೊಡ್ತೀವಿ ಇದು ಬಹಳ ಮುಖ್ಯವಾಗಿ ನಾವೆಲ್ಲರೂ ಅನುಸರಿಸಬೇಕಾದಂಥ ವಿಧಾನ ಕಾರಣ ಏನು ಅಂದರೆ ಬಾತ್ರೂಮಿಗೆ ಹೋಗ್ತೀವಿ ಶವರ್ ಇದ್ದರೆ ಶವರ್ ಆನ್ ಮಾಡ್ತೀವಿ ಇಲ್ಲ ಅಲ್ಲಿ ನಾವು ಬಾತ್ ಟಬ್ ಇರುತ್ತೆ ಡೈರೆಕ್ಟಾಗಿ ನೀರೊಳಗೆ ಹೋಗಿ ಮಲ್ಕೊಂಡ್ಬಿಡ್ತೀವಿ ಹೀಗೇನೇನೋ ಮಾಡ್ತಾಯಿರ್ತೀವಿ ತಪ್ಪು ಆದ್ಮೇಲೆ ಈ ರೀತಿ ನಾವು ಮಾಡಿಕೊಂಡ್ರೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಒಳಗಾಗ್ತೀವಿ ಅದ್ರ ಬದಲು ಸ್ನಾನವೇ ನಮಗೆ ಔಷಧಿ ಆಗಬೇಕು ಅಂದರೆ ಮತ್ತೊಮ್ಮೆ ನಾನು ರೀಕಾಲ್ ಮಾಡ್ತಾ ಇದ್ದೀವಿ ಬಾತ್ರೂಮಿಗೆ ಹೋಗೋದಕ್ಕೆ ಮುಂಚೆ ಒಂದು ಕಪ್ ನೀರು ಕುಡಿದು ಹೋಗ್ತೀರಾ ಎರಡನೇದು ಬಾತ್ರೂಮಿಗೆ ಹೋಗ್ತಿದ್ದಂಗೆ ಪಾದದ ಮೇಲೆ ನೀರು ಹಾಕ್ಕೊಳ್ತೀರಾ ಮೂರನೇದು ಎಡಗಡೆ ಭುಜದ ಮೇಲೆ ನೀರು ಹಾಕ್ಕೊಳ್ತೀರಾ ನಾಲ್ಕನೇದು ಬಲಗಡೆ ಭುಜದ ಮೇಲೆ ನೀರು ಹಾಕ್ಕೊಳ್ತೀರಾ ಐದನೇದು ತಲೆ ಮೇಲೆ ನೀರು ಹಾಕ್ಕೊಳ್ತೀರಾ ಇದು ನೀರು ಹಾಕ್ಕೊಳ್ಳುವಂಥ ವಿಧಾನ ಇದಾದ ನಂತರ ತಾವೆಲ್ಲರೂ ಗಮನಿಸಬೇಕಾಗಿರೋದು ಸ್ಕ್ರಬ್ ಪ್ಲಾಸ್ಟಿಕ್ ಸ್ಕ್ರಬ್ಬನ್ನು ನಾವು ತೊಗೊಳ್ತೀವಿ ಅಂದರೆ ಪ್ಲಾಸ್ಟಿಕ್ ಗುಂಜನ್ನು ತೊಗೊಂಡು ಚೆನ್ನಾಗಿ ಇರ್ತೀರಿ ಈ ರೀತಿ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬೇಡಿ ನ್ಯಾಚುರಲಾಗಿ ಸಿಗೋವಂಥ ಸ್ಕ್ರಬ್ ಸಿಗುತ್ತೆ ಅಂದರೆ ಬೇರುಗಳಿಂದ ನಾರಿಂದ ವಿಶೇಷವಾಗಿ ಹೀರೆಕಾಯಿ ನಾರಿಂದ ಸ್ಕ್ರಬ್ಸ್ ಇರುತ್ತೆ ಅದನ್ನು ತೊಗೊಂಡು ಚೆನ್ನಾಗಿ ಮೈ ತಿಕ್ಕಬೇಕು ಎಷ್ಟು ಚೆನ್ನಾಗಿ ಮೈ ತಿಕ್ತಿರೋ ನರಗಳಲ್ಲಿ ಆದಂಥ ಬ್ಲಾಕೇಜಸ್ಸು ಕ್ಲಿಯರ್ ಆಗ್ತಾ ಹೋಗುತ್ತೆ ಹಾಗಾಗಿ ಚೆನ್ನಾಗಿ ಮೈ ತಿಕ್ಕಿ ಮುಖದಿಂದ ಹಿಡಿದು ದೇಹ ಪಾದ ಬೆನ್ನು ನಿಮ್ಮ ಕೈ ಎಲ್ಲೆಲ್ಲ ಸಿಗುತ್ತೋ ಅಲ್ಲೆಲ್ಲ ದೇಹವನ್ನು ಚೆನ್ನಾಗಿ ರಬ್ ಮಾಡಬೇಕು ಈ ರೀತಿ ರಬ್ ಮಾಡೋದ್ರಿಂದ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಒಂದು ಲಾಭ ಎರಡನೇ ಲಾಭ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ ಯಾಕೆಂದರೆ ನರದ ಒಳಭಾಗದಲ್ಲಿ ಹೈ ಕೊಲೆಸ್ಟ್ರಾಲ್ ಇದ್ದರೆ ಅಥವಾ ಹೈ ಗ್ಲುಕೋಸ್ ಇದ್ದರೆ ಅಥವಾ ನೀರಿನ ಅಂಶ ಕಮ್ಮಿಯಾಗಿ ತಿಕ್ ಬ್ಲಡ್ ಆಗಿದರೆ ನರದ ಒಳಭಾಗದಲ್ಲಿ ಬ್ಲಾಕೇಜಸ್ ಆಗಿರುತ್ತೆ ಆ ಬ್ಲಾಕೇಜಸ್ ಆದಾಗಲೇ ಅನೇಕ ರೀತಿಯ ಸಮಸ್ಯೆಗಳಿಗೆ ಒಳಗಾಗೋದು ಅಂದರೆ ತಲೆಯಲ್ಲಿ ಬ್ಲಾಕೇಜಸ್ ಆದರೆ ಬ್ರೈನ್ ಟ್ಯೂಮರ್ ಆಗುತ್ತೆ ಕಣ್ಣಲ್ಲಿ ಬ್ಲಾಕೇಜಸ್ ಆದರೆ ಕಣ್ಣು ಮಂಜು ಮಂಜಾಗುತ್ತೆ ಹೃದಯದ ಹತ್ರ ಬ್ಲಾಕೇಜಸ್ ಆದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಕಿಡ್ನಿ ಹತ್ರ ಬ್ಲಾಕೇಜಸ್ ಆದರೆ ಕಿಡ್ನಿ ಸಮಸ್ಯೆಗಳಿಗೆ ಒಳಗಾಗ್ತೀವಿ ಹಾಗೆ ಕಾಲಲ್ಲಿ ಬ್ಲಾಕೇಜಸ್ ಆದರೆ ವೆರಿಕೋಸ್ ವೇನ್ ಅಂತ ಕರಿತೀವಿ ಈ ರೀತಿ ಬ್ಲಾಕೇಜಸ್ ಆಗಬಾರ್ದು ಅಂದರೆ ದೇಹದ ಮೇಲ್ಭಾಗದ ಎಲ್ಲ ನರಗಳಲ್ಲಿ ಬ್ಲಾಕೇಜಸ್ ಇರೋದು ಹೋಗಂಗೆ ತಿಕ್ಕಬೇಕು ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಪ್ರತಿದಿನ ನೀವು ಬಾತ್ರೂಮಿಗೆ ಹೋಗಿ ಸ್ನಾನ ಮಾಡ್ತಿರಲ್ಲ ಆವಾಗ ಮಾತ್ರ ಇದು ಸಾಧ್ಯ ಆಗೋದು ಹಾಗಾಗಿ ವಯಸ್ಸಾಗಿದ್ದರೆ ಅಥವಾ ನೀವು ದಪ್ಪ ಇದ್ದರೆ ಕೂತ್ಕೊಂಡು ಚೆನ್ನಾಗಿ ಮೈ ತಿಕ್ಕೊಳ್ಳಿ ಅಥವಾ ನಿಮಗೆ ವಯಸ್ಸಾಗಿಲ್ಲ ನೀವು ದಪ್ಪ ಇಲ್ಲ ಅಂದರೆ ನಿಂತ್ಕೊಂಡು ಚೆನ್ನಾಗಿ ದೇಹದ ಎಲ್ಲ ಭಾಗವನ್ನು ತಿಕ್ಕಿದರೆ ಆ ಸ್ನಾನವೇ ನಿಮಗೆ ಔಷಧಿ ಆಗುತ್ತೆ ಹಾಗೆ ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ ಇದನ್ನು ನೀವು ಮರಿಬಾರ್ದು ಆದ್ಮೇಲೆ ಆನಂತರ ಸ್ನಾನ ಮಾಡ್ಕೊಳ್ತೀರಾ ಅಂದರೆ ಮೈಯೆಲ್ಲ ಸ್ವಚ್ಛ ಮಾಡ್ಕೊಳ್ತೀರಾ ಮೈ ಸ್ವಚ್ಛ ಮಾಡಿಕೊಂಡ ನಂತರ ಹತ್ತಿ ವಸ್ತ್ರದಲ್ಲಿ ಮೈಯನ್ನು ಒರೆಸ್ಕೊಂಡು ಶುದ್ಧವಾಗಿ ಮರದ ಗಣದಲ್ಲಿ ತಯಾರಿಸಿರುವಂಥ ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡು ಚೆನ್ನಾಗಿ ಕೈಗೆ ಹಚ್ಕೊಂಡು ಹೋಲ್ ಬಾಡಿಗೆ ಅಪ್ಲೈ ಮಾಡಿ ಚೆನ್ನಾಗಿ ರಬ್ ಮಾಡಿದ್ದೇ ಆದರೆ ಜೀವನ ಪರ್ಯಂತ ಚರ್ಮ ರೋಗ ಬರೋದಿಲ್ಲ ಹಾಗೆ ವೈಟಮಿನ್ ಡಿ ಕೊರತೆಯಿಂದ ಆಗ್ತಕ್ಕಂಥ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತೀರ ಕಾರಣ ಏನು ಅಂದರೆ ಲೈಟಾಗಿ ಸ್ಕಿನ್ ಮೇಲೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ತಿಕ್ಕಿದರೆ ಆಯಿಲ್ ಇರೋದಿಲ್ಲ ಸ್ಕಿನ್ ಇಮ್ಮಿಡಿಯೇಟಾಗಿ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಅಬ್ಸರ್ವ್ ಮಾಡ್ಕೊಂಡು ನೀವು ಹೊರಗಡೆ ವಾಕಿಂಗ್ ಹೋದರೆ ಅಥವಾ ಸೂರ್ಯನ ಬಿಸಿಲು ನಿಮ್ಮ ದೇಹದ ಮೇಲೆ ತಾಗಿದ್ರೆ ಸಾಕು ತಕ್ಷಣ ವೈಟಮಿನ್ ಡಿ ತ್ರೀ ನಿಮ್ಮ ಬಾಡಿ ಅಬ್ಸರ್ವ್ ಮಾಡಿಕೊಂಡು ಅದನ್ನು ಡಿ ಆಗಿ ಕನ್ವರ್ಟ್ ಮಾಡಿಕೊಳ್ಳುತ್ತೆ ಹಾಗಾಗಿ ಸ್ನಾನ ಮಾಡುವಂಥ ವಿಧಾನ ಹಾಗೆ ಸ್ನಾನ ಮಾಡಲಿಕ್ಕೆ ಹೋದಾಗ ಸ್ನಾನ ಮಾಡೋಕ್ಕೆ ಹೋಗೋದಕ್ಕೂ ಮುಂಚೆ ನೀರು ಕುಡಿದು ಹೋಗಬೇಕು ಹಾಗೆ ಬಾತ್ರೂಮಿಗೆ ಹೋದ್ಮೇಲೆ ಯಾವ ಆ್ಯಂಗಲಲ್ಲಿ ನಾವು ನೀರನ್ನು ಹಾಕ್ಕೋಬೇಕು ಯಾವ್ಯಾವ ಭಾಗದಲ್ಲಿ ಫಸ್ಟ್ ನೀರನ್ನು ಹಾಕ್ಕೋಬೇಕು ಆನಂತರ ಯಾವ ರೀತಿ ಮೈ ತಿಕ್ಕೋಬೇಕು ಆ ನಂತರ ಸ್ನಾನದ ಸ್ನಾನ ಮುಗಿದ ನಂತರ ಸ್ವಲ್ಪ ಮೈಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ತಿಕ್ಕಿ ಆ ನಂತರ ನೀವು ಬಟ್ಟೆ ಹಾಕ್ಕೊಂಡು ನೀವು ಎಲ್ಲಾದರೂ ಹೋಗಿ ಕೆಲಸ ಮಾಡ್ಕೊಳ್ಳಿ ನಿತ್ಯ ಕರ್ಮಗಳನ್ನು ಮಾಡ್ಕೊಳ್ಳಿ ನಿಮ್ಮ ಆಫೀಸಿಗಾದರೂ ಹೋಗಿ ಹೊಲಕ್ಕಾದರೂ ಹೋಗಿ ಗದ್ದೆಗಾದರೂ ಹೋಗಿ ಮನೆಯಲ್ಲಾದರೂ ಇರಲಿ ಅಥವಾ ಬಂದು ಬಾಂಧವ್ರು ಸ್ನೇಹಿತರ ಎಲ್ಲಾದರೂ ಹೋಗಿ ಆದ್ಮೇಲೆ ಅದರ ಸ್ನಾನ ಮಾಡುವ ವಿಧಾನ ಹೀಗಿರಬೇಕು ಹಾಗೆ ಈ ವಿಧಾನವನ್ನು ಜೀವನ ಪರ್ಯಂತ ಅನುಸರಿಸಿದ್ದೇ ಆದರೆ ಅನೇಕ ರೀತಿಯ ಸಮಸ್ಯೆಗಳು ಹಾಗೆ ನಿಮ್ಮ ದೇಹ ಆರೋಗ್ಯಯುತವಾಗಿ ಸದೃಢವಾಗಿರುತ್ತೆ ಈ ರೀತಿ ನೀವೆಲ್ಲರೂ ಸ್ನಾನ ಮಾಡೋದನ್ನು ಇವತ್ತಿಂದನೇ ಅಭ್ಯಾಸ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಜೊತೆಗೆ ಮರೆಯೋದು ಬೇಡ ನಾವು ಮಾತ್ರ ಒಳ್ಳೇದು ಮಾಡಿಕೊಂಡು ಸಂತೋಷವಾಗಿರಬೇಕು ಆರೋಗ್ಯವಾಗಿರಬೇಕು ಅಂತ ಸಂಕುಚಿತ ಸ್ವಭಾವವನ್ನು ತೆಗೆದಾಕಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಸಂಗಾತಿ ಇರ್ಬೋದು ಅಂದರೆ ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾರು ಕೂಡು ಬದುಕಬೇಕಾಗಿರುತ್ತೋ ತಂದೆ ತಾಯಿ ಬಂಧು ಬಾಂಧವರು ಅತ್ತೆ ಮಾವಂದರು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಅಳಿಯಂದರು ಸೊಸೆಯಂದರು ಯಾರಾದರೂ ಇದ್ದರೆ ಅವರಿಗೆ ಕೂಡ ಸ್ನಾನ ಮಾಡುವ ವಿಧಾನವನ್ನು ತಿಳಿಸ್ಕೊಡಿ ಜೊತೇಲಿ ನಿಮ್ಮ ಪುಟ್ಟ ಮಕ್ಕಳು ಇರ್ತಾರೆ ಅಂದರೆ ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ ಅವರಿಗೆ ಸ್ನಾನ ಯಾವ ರೀತಿ ಮಾಡಬೇಕು ಅಂತ ಈಗಲೇ ನೀವು ಅಭ್ಯಾಸ ಮಾಡಿಸಿದ್ದೇ ಆದರೆ ಈ ವಿಧಾನವನ್ನು ಜೀವನ ಪರ್ಯಂತ ಅನುಸರಿಸ್ತಾರೆ ಜೊತೆಯಲ್ಲಿ ಮರೆಯೋದು ಬೇಡ ನಿಮ್ಮ ಆತ್ಮೀಯರಿಗೆ ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ಕಲೀಗ್ಸಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವರು ಕೂಡ ಕ್ರಮಬದ್ಧವಾಗಿ ಸ್ನಾನ ಮಾಡೋದನ್ನು ಕಲೀಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಭಗವಂತ ನಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಈ ಎಲ್ಲವನ್ನು ಪಡೀಲಿಕ್ಕಾಗಿ ತಾಳ್ಮೆ ವಿವೇಕ ಜ್ಞಾನ ಭಕ್ತಿಯನ್ನು ಕೊಡಲಿ ಅಂತ ಕೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ